ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂಥೇಳಿ ಪುರಂದರದಾಸರಿ ಹೇಳಿದರು ಶ್ರೀಗುರುವಚನೋಪದೇಶವನಾಲಿಸಿದಾಗಳಹುದೋ ನರರಿಗೆ ಮುಕುತಿ ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿದರು ಗುರುವಿಗೆ ಅತ್ಯಂತ ಮಹತ್ವ ಅಂತ ಗುರು ಮತ್ತು ಶಿಷ್ಯ ಸಂಬಂಧ ಅತ್ಯಂತ ಅವಿನಾಭಾವವಾದ ಸಂಬಂಧ ಈ ಗುರು ಶಿಷ್ಯ ಪರಂಪರೆಯನ್ನು ನೋಡ್ಕೋತ ಬಂದ್ರೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರನ್ನು ನೆನೆಸ್ಬೇಕಂತ ಸಿದ್ಧಾರುಢರು ಗುರುನಾಥಾರುಡರನ್ನು ನೆನೆಸ್ಬೇಕಂತ ಸಮಗಾರ ಭೀಮವ್ವ ನವಲಗುಂದದ ನಾಗಲಿಂಗಜ್ಜನವರನ್ನು ನೆನೆಸ್ಬೇಕಂತ ಹನಿಗಿ ಗಂಟೆಪ್ಪ ಗರಗದ ಮಡಿವಾಳೇಶ್ವರರನ್ನು ನೆನೆಸ್ಬೇಕಂತ ಸಂತ ಶಿಶುನಾಳ ಶರೀಫರು ಕಳಸದ ಗೋವಿಂದ ಭಟ್ಟರನ್ನು ನೆನೆಸ್ಬೇಕಂತ ಹಿಂಗ ಗುರುಪರಂಪರಿ ಶಿಷ್ಯ ಪರಂಪರಿ ಸಮರ್ಥ ರಾಮದಾಸರನ್ನು ಶಿವಾಜಿ ಮಹಾರಾಜರನ್ನ ನೆನೆಸ್ಬೇಕಂತ ಅಂತಹ ಗುರು ಶಿಷ್ಯ ಪರಂಪರೆಯಲ್ಲಿ ಇವತ್ತ ಇನ್ನೊಂದು ಗುರು ಶಿಷ್ಯರು ಯಾರಪ್ಪ ಅಂತಂದ್ರೆ ದತ್ತವಾಡದ ಸದ್ಗುರು ಬಾಬಾ ಮಹಾರಾಜರು ಮತ್ತು ಕಾದರೊಳ್ಳಿಯ ಸದ್ಗುರು ಅದೃಶ್ಯ ಶಿವಯೋಗಿಗಳು ನೋಡ್ರಿ ಇವರು ಇಬ್ರು ಹೆಂಗಿದ್ರಪ್ಪ ಅಂದ್ರೆ ಒಂದ ನಾಣ್ಯದ ಎರಡು ಮುಖಗಳಿದ್ದಂಗೆ ಇದ್ರಂತ ಹೇಳ್ತಾರೆ ಅಖಿಲಾಂಡ ಕೂಟಿ ಬ್ರಹ್ಮಾಂಡ ನಾಯಕರೆಂದು ಖ್ಯಾತಿ ಪಡೆದ ದತ್ತವಾಡದ ಬಾಬಾ ಮಹಾರಾಜರು ಹದಿನೆಂಟುನೂರ ಐವತ್ತಾರರಲ್ಲಿ ತಂದೆಯವರಾದಂತಹ ಬಸವನಗೌಡರು ಮತ್ತು ತಾಯಿ ಬಾಳಮ್ಮನವರು ಪುಣ್ಯಗರ್ಭದೊಳಗ ಜನಿಸಿ ಬಂದಂತಹ ಪುಣ್ಯಾತ್ಮರು ಈ ಬಾಬಾ ಮಹಾರಾಜರಿಗೆ ಎಂಟು ವರ್ಷದವರಿದ್ದಾಗನ ತಾಯಿ ಬಾಳಮ್ಮನವರು ವಿಪರೀತ ವಿಷಮಜ್ವರದಿಂದ ಮರಣವನ್ನು ಹೊಂದುತ್ತಿರ್ತಾರೆ ಅದೇ ಸಮಯದೊಳಗೆ ತಮ್ಮ ಪತಿದೇವರಾದಂತಹ ಬಸವ ಬಸವನಗೌಡರನ್ನು ಕರೆದು ನನ್ನ ಸಿದ್ಧೇಶ್ವರ ಕರೆಯಕತನ ಇರೋ ಒಬ್ಬ ಮಗನ ಮದುವೆಯನ್ನು ನೋಡಬೇಕಂತೇಳಿ ಬಹಳ ಆಸೆ ಪಟ್ಟಿದ್ದೆ ನನ್ನ ಶರೀರ ಬಿಟ್ಟ ನಂತರ ನೀವಾದರೂ ಸಹಿತ ಈ ನನ್ನ ಮಗನ ಮದುವೆಯನ್ನು ಮಾಡಿ ನನ್ನ ಆಸೆ ಪೂರ್ಣ ಮಾಡಿರಿ ಅಂತ ಹೇಳಿ ಬಾಳಮ್ಮನವರು ದೇಹವನ್ನು ಬಿಡ್ತಾರೆ ಆವಾಗ ಅವರ ಇಚ್ಛೆಯನ್ನು ಪೂರ್ಣ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸ್ವಲ್ಪ ದಿವಸ ಬಿಟ್ಟ ತಮ್ಮ ಮಗನಾದಂಥ ಬಾಬಾ ಅವರನ್ನು ಸಂಪ್ರದಾಯ ಪದ್ಧತಿ ಪ್ರಕಾರ ಬಸವನಗೌಡರು ಮದುವೆ ಮಾಡ್ತಾರೆ ಮದುವೆ ಮಾಡಿ ಅವರು ಬೀಗರು ಮನೆಗೆ ಕಳಿಸಿಕೊಟ್ಟಿರ್ತಾರೆ ಅವ್ರನ್ನ ಆ ಸಮಯದೊಳಗೆ ಅಡವಪ್ಪನವರನ್ನು ಅಂಕಲಿಗೆ ಅಡವಪ್ಪಜ್ಜನನ್ನು ಸ್ಮರಣೆ ಮಾಡ್ಕೊತ ಆ ತಂದೆಯವರಾದ ಬಸವನಗೌಡ್ರನು ಸಹಿತ ಶಿವೈಕ್ಯರಾಗಿ ಶಿವೈಕ್ಯರಾಗಿಬಿಡ್ತಾರೆ ಮುಂದ ತಮ್ಮ ಮಾವನ ಮನೆಯಿಂದ ಬಂದಂಥ ಬಾಬಾ ನಮ್ಮ ತಂದೆಯವರು ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಆವಾಗ ಸಣ್ಣ ಹುಡುಗದಾನು ನಿಮಗೆ ಪಾಪ ಏನು ಹೇಳ್ತಿಳಿಸಿ ಹೇಳೋದಂಥೇಳಿ ನಿಮ್ಮ ತಂದೆಯವರು ಕೈಲಾಸಕ್ಕೆ ಹೋಗಿದಾರಪ್ಪ ಅಂತ ಹೇಳ್ತಾರೆ ಆವಾಗ ನಾ ಕೈಲಾಸ ಎಲ್ಲೈತಿ ಅಂತ ಕೇಳ್ತಾರೆ ಅವಾಗ ಇವು ಏನು ಹೇಳೋದಂತ ಹೇಳಕ್ರೆ ಹಿಮಾಲಯ ಪರ್ವತದೊಳಗೆ ಐತಿ ಅಂತ ಹೇಳಿಬಿಡ್ತಾರೆ ಆವಾಗ ಹೆಂಗಾದರೂ ಮಾಡಿ ಹಿಮಾಲಯಕ್ಕೆ ಹೋಗಿ ಕೈಲಾಸದೊಳಗಿರುವಂಥ ನಮ್ಮ ತಂದೆಯವರನ್ನು ಕರ್ಕೊಂಡ ಬರಬೇಕು ಅನ್ನುವಂಥ ಉತ್ಕಟವಾದ ಆಶೆ ತುಂಬತೈತಿ ಈ ಬಾಬಾ ಸದ್ಗುರುಗಳ ಮನಸ್ಸಿನೊಳಗೆ ಒಂದು ಜಂಗಮರ ತಂಡ ಬಂದಿರ್ತೈತಿ ಸಾಧುಗಳು ಅವರ ಬೆನ್ನು ಹತ್ತಿ ಹಿಮಾಲಯಕ್ಕೆ ಹೋಗೇ ಬಿಡ್ತಾರೆ ಅಲ್ಲಿ ಘೋರವಾದಂಥ ತಪಸ್ಸನ್ನು ಮಾಡಿ ಪೂರ್ಣ ಜ್ಞಾನವನ್ನು ಪಡ್ಕೊಂಡು ಜೀವನ್ಮುಕ್ತ ಸ್ಥಿತಿಯನ್ನು ಪಡ್ಕೊಂಡು ಬಿಡ್ತಾರೆ ಮುಂದೆ ನೇಪಾಳದ ಮಹಾರಾಜರು ಶಿವರಾತ್ರಿಯ ದಿವಸ ಪ ತಮ್ಮ ಪದ್ಧತಿ ಪ್ರಕಾರವಾಗಿ ಪಶುಮಪತಿನಾಥನ ದೇವಸ್ಥಾನದಲ್ಲಿರುವಂಥ ಎಲ್ಲ ಸಾಧುಗಳಿಗೂ ಸಹಿತ ಚಿನ್ನಾಭರಣಗಳನ್ನು ವಜ್ರಾಭರಣಗಳನ್ನು ದಾನವನ್ನು ಕೊಡ್ತಿರ್ತಾನೆ ಆವಾಗ ಈ ಬಾಬಾ ಮಹಾರಾಜರಿಗೂ ಕೊಡಾಕೆ ಬಂದಾಗ ನನಗದೆಲ್ಲ ಏನೂ ಬೇಡ ಅಂಥೇಳಿ ಅದನ್ನು ಬಡವರಿಗೆ ಹಂಚಿ ಬಿಡ್ತಾರೆ ಅದನ್ನು ನೋಡಿದಂತಹ ಆ ರಾಜ ಏನು ಮಾಡ್ತಾನಂತಂದ್ರೆ ಆ ವಸ್ತ್ರಾದಿಗಳನ್ನು ಮತ್ತು ಬಂಗಾರವನ್ನು ದಾನ ಧರ್ಮ ಮಾಡಿದ್ದನ್ನು ನೋಡಿ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಂಡು ಗೌರಿಶಂಕರ ರುದ್ರಾಕ್ಷಿಯನ್ನು ಬಾಬಾ ಅವರಿಗೆ ಕೊಡ್ತಾನೆ ಆ ಗೌರಿಶಂಕರ ರುದ್ರಾಕ್ಷಿ ಇವತ್ತಿನ ಮಠಾನೂ ಸಹಿತ ದತ್ತವಾಡದೊಳಗೆ ನಮಗೆ ನೋಡೋಕೆ ಸಿಗತೈತಿ ಅಂತ ಹೇಳ್ತಾರೆ ಇಂಥ ಪುಣ್ಯಾತ್ಮರು ಮಹಾರಾಜ ಈ ದತ್ತವಾಡದ ಬಾಬಾ ಮಹಾರಾಜರು ಏನಾಗ್ತಿತ್ತಂದ್ರೆ ಮುಂದೆ ಅವರು ಒಂದು ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿ ಪುಣ್ಯಕ್ಷೇತ್ರದೊಳಗಿದ್ದಂಥ ಮಹಾತ್ಮರು ಇವರನ್ನು ನೋಡಿ ಹೇಳ್ತಾರೆ ಇವರಿಗೆ ಏನಂತಂದ್ರೆ ಗುಜರಾತಿನೊಳಗೆ ಬೆಟ್ಟದ ಮೇಲೆ ಹೇಳ್ತಾರೆ ಏನಂದರೆ ನೀವು ಲೌಕಿಕ ಮತ್ತು ಪಾರಮಾರ್ಥ ಎರಡನ್ನೂ ಸಾಧಿಸ್ಬೇಕು ಈಗಾಗಲೇ ಲಗ್ನ ಆಗೈತಿ ಅದಕ್ಕಾಗಿ ನಿಮ್ಮ ಸಂಸಾರವನ್ನು ಸಾಗಿಸ್ಕೊಂತನ ಪಾರಮಾರ್ಥದ ಮೇರು ಪ ತುದಿಯನ್ನು ನೀವು ಏರ್ಬೇಕಂತ ಹೇಳಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಕಳಿಸಿಬಿಡ್ತಾರೆ ಮುಂದೆ ದತ್ತವಾಡಕ್ಕನ ಬಂದ ಈ ಮಹಾ ಬಾಬಾ ಮಹಾರಾಜರು ನೆಲೆಸ್ತಾರೆ ಅನೇಕ ಲೀಲಿಗಳನ್ನು ಮಾಡ್ತಾರೆ ವೇದಾಂತ ಪರಿಷತ್ತುಗಳನ್ನು ನೆರವೇರಿಸ್ತಾರೆ ಅನ್ನದ ಅಸೋಹವನ್ನು ನಡೆಸ್ತಾರೆ ವೇದಾಂತ ಪರಿಷತ್ತಿಗೆ ಕುರುಂದವಾಡ ಸಂಸ್ಥಾನದ ಅಧಿಪತಿಗಳಾದಂಥ ಸಾಹೇಬರನ್ನು ಮೊದಲು ಮಾಡಿಕೊಂಡು ಧಾರವಾಡದ ರಘುರಾವ್ ಕಿರ್ಲೋಸ್ಕರ್ ಡಾಕ್ಟರ್ ವಾಮನರಾವ್ ಜೋಶಿ ಮತ್ತು ಬೆಳಗಾವಿ ಛತ್ರೆ ವಕೀಲರು ಕೊಲ್ಲಾಪುರದ ದಿವಾನ ಗೋಖಲೆಯವರು ಕುರುಂದವಾಡದ ರಾಮಬಾಬು ದೇಶಪಾಂಡೆ ವಕೀಲರು ಮಿರಜದ ಗೋಪಾಲ್ರಾವ್ ಬೋಡಸ್ ಮತ್ತು ಶ್ರೀಪಾದರಾವ್ ಬರ್ವೆ ಮುಂತಾದ ಮಹನೀಯರೆಲ್ಲರೂ ಸಹಿತ ಬಾಬಾರವರ ಒಂದು ಪ್ರಭಾವಕ್ಕೆ ಒಳಗಾಗಿ ಅವರ ಶಿಷ್ಯರಾಗುತ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರೊಳಗೆ ಮಹಾಶಿವರಾತ್ರಿ ದಿವಸನ ಏನಂದ್ರೆ ವೀರಶೈವ ಮಠಾಧೀಶರಿಗೂ ಈ ವಿಷಯ ತಿಳಿದು ಗೊತ್ತಿಲ್ಲ ಅಂತ ಹೇಳ್ತಾರೆ ಶ್ರೀ ಗುರು ಬಾಬಾ ಮಹಾರಾಜರು ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಅಂದರೆ ಶ್ರೀ ಶಾಲಿವಾಹನ ಶಕ್ಕೆ ಹದಿನೆಂಟುನೂರ ನಲವತ್ತೊಂದರು ಬಹುಳ ಚತುರ್ದಶಿ ಮಾಸ ಶಿವರಾತ್ರಿ ಎಂದು ತಮ್ಮ ಈ ದೇಹವನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿ ಬ್ರಹ್ಮಲೀನರಾದರು ಬಾಬಾ ಮಹಾರಾಜರು ಅತ್ಯಂತ ದಯಾಳುಗಳು ಮತ್ತು ಶ್ರೇಷ್ಠವಾದಂತಹ ಪವಾಡ ಪುರುಷರಾಗಿದ್ದರು ಇವರ ಅನೇಕ ಶಿಷ್ಯ ಪರಂಪರೆಯಲ್ಲಿ ಅಗ್ರಗಣ್ಯರಾದಂಥವರು ಕಾದರಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳು ಪರಮ ಮೂರ್ತಿ ಪರಿಪೂರ್ಣ ಜ್ಞಾನಾನಂದರಾದ ಪೂಜ್ಯ ಶ್ರೀ ಅದೃಶ್ಯ ಶಿವಯೋಗಿಗಳು ಬೆಳಗಾವಿ ಜಿಲ್ಲೆಯ ಬೈಲಹಂಗಲ ತಾಲೂಕಿನಲ್ಲಿ ಈಗಿನ ಕಿತ್ತೂರು ಅಂತ ಹೇಳ್ತಾರೆ ಮಲಪ್ರಭಾ ನದಿ ತೀರದ ಹಳ್ಳಿ ಕಾದರವಳ್ಳಿ ಗ್ರಾಮ ಚನ್ನಬಸವಯ್ಯ ಮತ್ತು ಗಂಗಮ್ಮನವರ ಸುಪುತ್ರರಾಗಿ ಹದಿನೆಂಟು ನೂರ ಎಂಬತ್ನಾಲ್ಕರಲ್ಲಿ ಜನಿಸಿದ ಪುಣ್ಯಾತ್ಮರನ ಈ ಕಾದರವಳ್ಳಿಯ ಅದೃಶ್ಯ ಶಿವಯೋಗಿಗಳು ಚನ್ನಬಸವಣ್ಣನವರ ನೇತೃತ್ವದೊಳಗೆ ಶರಣ ಸಮೂಹ ವಚನ ಸಾಹಿತ್ಯ ರಕ್ಷಣೆಗಾಗಿ ಅರಸ ಬಿಜ್ಜಳನ ಸೇನೆಯೊಡನೆ ಮಾಡಿದ ಯುದ್ಧದಲ್ಲಿ ಜಯಗಳಿಸಿದ ಸ್ಥಳ ಕಾದಿದ ಹಳ್ಳಿಯಾದ ಕಾದರವಳ್ಳಿ ಆತುವಂತ ಹೇಳ್ತಾರೆ ಇಲ್ಲಿಯ ಮಠದ ಅದೃಶ್ಯಪ್ಪನವರು ಎಂಬ ಮಹಿಮಾ ಪುರುಷೋತ್ತಮರು ಅನಂತ ಲೀಲಾಮೂರ್ತಿಗಳು ಜಗದೋದ್ಧಾರಕರು ಉಳವಿಯ ಚನ್ನಬಸವಣ್ಣನವರ ಅಂಶಾವತಾರಗಳೆಂದು ಗರಗದ ಶ್ರೀ ಗುರು ಮಡಿವಾಳೇಶ್ವರ ಅಪರಾವತಾರ ಅಂತ ಹೇಳಿಕಾರ ಈ ಕಾದರಳ್ಳಿಯ ಅದೃಶ್ಯ ಶಿವಯೋಗಿಗಳನ್ನು ನಂಬುತ್ತಾರೆ ಗರಗದೊಳಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಇದ್ದರು ಆ ಸಮಯದೊಳಗೆ ಇವರ ತಂದೆ ತಾಯಿಗಳು ಏನಾಗಿತ್ತು ಅಂತಂದ್ರೆ ಆ ಗರ್ಗದೊಳಗನ್ನು ನೆಲೆಸಿದ್ರವರು ಅಲ್ಲಿ ಹೇಳ್ತಾರೋ ಶ್ರೀ ಗುರು ಮಡಿವಾಳೇಶ್ವರರ ಆಜ್ಞೆಯಂತೆ ಅವರ ತಂದೆ ತಾಯಿಗಳು ಕಾದರೊಳ್ಳಿಗೆ ಆಗಮಿಸುವ ಮೊದಲು ವಾಸ ಮಾಡಿದುದು ಧಾರವಾಡ ತಾಲೂಕಿನ ಸುಕ್ಷೇತ್ರ ಹದಿನೇಳು ನೂರ ತೊಂಬತ್ತೆಂಟರಿಂದ ಹದಿನೆಂಟುನೂರ ಎಂಬತ್ತೊಂದರ ಅವಧಿಯಲ್ಲಿ ಶ್ರೀ ಮಡಿವಾಳ ಶಿವಯೋಗಿಗಳು ಭಾರತದ ದೇಶದಲ್ಲೆಲ್ಲ ಸಂಚರಿಸಿ ಅವರ ಜೀವಿತದ ಕೊನೆಯ ಅವಧಿಯಲ್ಲಿ ಲಿಂಗೈಕ್ಯರಾದ ಗರಗ ಈಗ ಅವಿಮುಕ್ತ ಕ್ಷೇತ್ರವೆನಿಸಿದೆ ಪ್ರಸಾದದಿಂದ ಓರ್ವ ಕಾರಣಿಕ ಶಿಶುವಾಗಿ ಕಾದರೊಳ್ಳಿಯಲ್ಲಿ ಒಂಬತ್ತು ಒಂದು ಹದಿನೆಂಟುನೂರ ಎಂಬತ್ನಾಲ್ಕರಂದು ಜನ್ಮ ತಾಳಿದ ಪುಣ್ಯಾತ್ಮರು ಈ ಅದೃಶ್ಯ ಅಪ್ಪಗಳು ಒಂಬತ್ತನೇ ವಯಸ್ಸಿನೊಳಗನ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಮುಗಿಸಿ ಕಾದರೊಳ್ಳಿಯಲ್ಲಿ ಮತ್ತು ಕಾರಣಾಂತರದಿಂದ ಹದಿನೆಂಟು ವಯಸ್ಸಿನಲ್ಲಿ ನಾಗನೂರ್ನೊಳಗೆ ಹೋಗಿ ಅಲ್ಲಿ ಮುಲ್ಕಿ ಪರೀಕ್ಷೆಯನ್ನು ಮಾಡಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿಕೊಂಡ ಧಾರವಾಡದ ಪ್ರಾಥಮಿಕ ಟ್ರೈನಿಂಗ್ ಕಾಲೇಜಿನೊಳಗೆ ಹತ್ತೊಂಬತ್ತು ನೂರ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಅದೃಶ ಅಪ್ಪನವರು ಒಬ್ಬ ಶಿಕ್ಷಕರಾಗಿ ಶಿಕ್ಷಣ ವೃತ್ತಿಯನ್ನು ಆರಂಭ ಮಾಡಿದಂಥ ಪುಣ್ಯಾತ್ಮರು ಸುಸಂಸ್ಕೃತ ಧಾರ್ಮಿಕ ಹಿನ್ನೆಲೆಯುಳ್ಳ ಜಂಗಮ ಮನೆತನದಲ್ಲಿ ಜನಿಸಿದ ಇವರಿಗೆ ಇಷ್ಟಲಿಂಗ ದೀಕ್ಷೆಯಾದುದರಿಂದ ಲಿಂಗಾಚಾರ ಶಿವಾಚಾರ ಸದಾಚಾರ ಘನಾಚಾರ ಭತ್ಯಾಚಾರ ಅನ್ನುವ ನೈತಿಕ ಸಂಸ್ಕಾರ ಹೊಂದಿದ್ರೂ ಅವರನ್ನು ಸರ್ವರೂ ಗೌರವದಿಂದ ಕಾಣ್ತಿದ್ದರು ಸತ್ಯ ಪರಿಶುದ್ಧವಾದ ವಿದ್ಯಾದಾನ ಮಾಡುವ ಕಾಯಕವನ್ನು ಹತ್ತೊಂಬತ್ನೂರ ಆರರೊಳಗ ಚಿಕ್ಕೋಡಿಯಿಂದ ಆರಂಭ ಮಾಡಿದಂಥ ಪುಣ್ಯಾತ್ಮರನ್ನು ಈ ಕಾದರೊಳ್ಳಿಯ ಅದೃಶ್ಯಪ್ಪನವರು ತಮ್ಮ ಸ್ಥೂಲ ಶರೀರವನ್ನು ಹದಿನೆಂಟು ಎರಡು ಹತ್ತೊಂಬತ್ತು ನೂರ ಮೂವತ್ತೆಂಟರೊಳಗೆ ಕಾದರೊಳ್ಳಿಯ ಒಳಗನ ತ್ಯಜಿಸಿ ಆ ಪರಮಾತ್ಮನ ಸ್ವರೂಪರಾಗಿ ಇವತ್ತಿನ ಮಠಾನೂ ಸಹಿತ ವೇದಾಂತದ ಇಚ್ಛಾಸಕ್ತಿ ಉಳ್ಳ ಜ್ಞಾನ ಮಾರ್ಗವನ್ನು ಪ್ರವಹಿಸುತ್ತಿರುವಂತಹ ಈ ಕಾದರೊಳ್ಳಿಯ ಅದೃಶ್ಯಪ್ಪನವರು ದತ್ತವಾಡದ ಬಾಬಾ ಮಹಾರಾಜರ ಪರಮ ಶಿಷ್ಯರು ಇಬ್ಬರು ಗುರು ಶಿಷ್ಯರು ಹೆಂಗಿದ್ರಪ್ಪ ಅಂದರೆ ಮಾತು ಮಾತುಕತೆ ಏನಂದರೆ ಬೆಳಗಾವಿ ಜಿಲ್ಲೆಯೊಳಗೆ ಬರುವಂತಹ ಹಿರೇಬಾಗೇವಡಿ ಅನ್ನುವಂತಹ ಗ್ರಾಮದೊಳಗೆ ಬಸನಗೌಡ ಪಾಟೀಲ್ ಅಂತ ಹೇಳ್ಕಾರೆ ಒಬ್ಬ ಗೌಡರು ಇದ್ದರು ಅದ ಹಿರಿಯ ಶಾಲೆ ಒಳಗೆ ಶಿಕ್ಷಕರಾಗಿ ಈ ಅದೃಶ್ಯಪ್ಪನವರು ಸೇವಾ ಮಾಡ್ತಿದ್ದರು ಅದೃಶ್ಯಪ್ಪನವ್ರಿಗೆ ಬೆಟ್ಟ ಆಗಕ್ಕೆ ಮ್ಯಾಲಿಂದ ಮ್ಯಾಲೆ ದತ್ತವಾಡದಿಂದ ಬಾಬಾ ಮಹಾರಾಜರು ಬಾಗಿವಡಿಗೆ ಬರ್ತಿದ್ದರು ತಮ್ಮ ಗುರುಗಳ ನೆನಪಾ ಆತಪ ಅಂತಂದ್ರೆ ಒಳಗನ ದತ್ತವಾಡಕ್ಕೆ ಹೋಗಿ ಅದೃಶ್ಯಪ್ಪನವರು ಬಾಬಾ ಮಹಾರಾಜರ ದರ್ಶನವನ್ನು ಪಡ್ಕೊಂಡು ಬರ್ತಿದ್ದರು ಒಂದು ಸರಿ ಹಿರೇಬಾಗಿಯ ಒಡಿಗೆ ಅದೃಶಪ್ಪನವ್ರ ಮನೆಗೆ ಬಾಬಾ ಮಹಾರಾಜರು ಬಂದಾಗ ಆ ಬಸವನಗೌಡರು ಬಂದ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಸುತನಿಲ್ಲದವಗೆ ಸದ್ಗತಿ ಇಲ್ಲವೆನ್ನುವ ಶ್ರುತಿ ವಾಕ್ಯವಿಹುದೂ ನಾನು ಬಹುಪಾಪಿ ಸಂತತಿ ತೋರು ನನಗೆ ಗುರುವರ್ಯ ಅಂಥೇಳಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಮಕ್ಕಳಾಗಲಿಲ್ಲ ಅಂದ್ರೆ ಮೋಕ್ಷ ಇಲ್ಲ ಅಂತ ಅಂಥೇಳ ಶ್ರುತಿ ಶಾಸ್ತ್ರಗಳು ಹೇಳಕ್ಕತ್ತವೆ ಸದ್ಗುರುನಾಥ ನನಗೆ ಮಕ್ಕಳನ್ನು ಅನುಗ್ರಹಿಸ್ರಿ ಅಂತ ಹೇಳಿಕಾರ ದತ್ತವಾಡದ ಬಾಬಾ ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆವಾಗ ಬಾಬಾ ಮಹಾರಾಜರು ಒಂದು ಮಾತಂದ್ರಂತ ಏನು ರೀ ಗೌಡ್ರ ನಿಮ್ಮೂರಾಗ ಅದಾನಲ್ಲ ಮಾಸ್ತರ ಅದೃಶ್ಯಪ್ಪ ಅವ ಸಾಮಾನ್ಯನಲ್ಲ ಸಾಕ್ಷಾತ್ ಅವತಾರಿ ಪುರುಷ ಕಾರಣಿಕ ಪುರುಷನಾಗಿ ನಿಮ್ಮ ಊರಿಗೆ ಬಂದಾನ ಅವನ ಆಶೀರ್ವಾದ ತೊಗೊಂಡು ಬಿಡ್ರಿ ನಿಮಗೆ ಗಂಡ ಮಗ ಹುಟ್ಟದತಿ ಅವನಗಿಂತ ನಾಯನ ದೊಡ್ಡವನ ಅಂತ ತಮ್ಮ ಶಿಷ್ಯನನ್ನು ಕುರಿತು ನುಡಿದ್ರಂತ ನೋಡ್ರಿ ಆವಾಗ ಆ ಬಸವನಗೌಡರು ಅದೃಶ್ಯಪ್ಪನವರೆಗಿನೂ ಸಹಿತ ಸಾಷ್ಟಾಂಗವರೆಗಿದ್ರು ನಿಮ್ಮಂಥ ಗುರು ಶಿಷ್ಯರ ದರ್ಶನವಾದಿದ್ದ ನನ್ನ ಭಾಗ್ಯ ಅಂತ ಹೇಳ್ಕ್ರೆ ಮುಂದ ಒಂದು ವರ್ಷದೊಳಗನ ಬಸವನಗೌಡರಿಗೆ ಒಂದು ಗಂಡ ಮಗ ಹುಟ್ಟಿತು ಆವಾಗ ಬಾಬಾ ಅಂತನ ಅವ್ಗೆ ಹೆಸರಿಟ್ಟರು ಅಂತ ನೋಡ್ರಿ ದತ್ತವಾಡದ ಬಾಬಾ ಮಹಾರಾಜರ ಹೆಸರನ್ನು ಬಾಬಾ ಅಂತ ಇಟ್ರು ಮುಂದೆ ಅದ ಹುಡುಗ ಬೆಳೆದ ಮುಂದೆ ವೈದ್ಯನಾದ ಬಾಬಾ ಬಾಬಾಗೌಡ ಪಾಟೀಲ್ ಅಂತ ಹೇಳಿಕಾರ ಹಿರೇಬಾಗೇವಡಿ ಒಳಗೆ ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿದರು ಇದು ಯಾರಿಂದ ಆತಪ್ಪ ಅಂತಂದರೆ ಸದ್ಗುರು ಈ ಬಾಬಾ ಮಹಾರಾಜರು ದತ್ತವಾಡದವರು ಸದ್ಗುರು ಅದೃಶಪ್ಪರವರು ಕಾದರೊಳ್ಳಿಯವರು ಇವರ ಕೃಪಾಶೀರ್ವಾದದಿಂದ ಇಂತಹ ಒಂದು ಕರುಣೆಯನ್ನು ಆ ಬಡ ಗೌಡ್ರು ಬಡಪ ಬಡಕೊಂಡಿದ್ದರು ಹಿರೇಬಾಗಿ ಒಳಗೆ ತಮ್ಮ ಒಂದು ಶಿಕ್ಷಕ ವೃತ್ತಿಯನ್ನು ನೆರವೇರಿಸುತ್ತಿರುವ ಸಮಯದೊಳಗೆ ಈ ಅದೃಶ್ಯಪ್ಪನವರು ಯಾವಾಗಲೂ ಸಹಿತ ಆತ್ಮಾನಂದದೊಳಗನ ಮುಳುಗಿದ್ದು ಬಿಡ್ತಿದ್ರು ತಮ್ಮೊಳಗೆ ತಾವು ಏನೋ ವಿಚಾರದೊಳಗಿದ್ದಂಗೆ ಗುರುಸ್ಮರಣೆಯೊಳಗನೆ ಇರ್ತಿದ್ರು ಮತ್ತು ಯಾವುದೇ ಒಂದು ಚಲೋ ವಸ್ತುವನ್ನಾಗಲಿ ಒಂದು ಒಳ್ಳೆಯ ಪ್ರಸಂಗವನ್ನು ಕಂಡ್ರಪ್ಪ ಅಂದ್ರೆ ತಮ್ಮ ಗುರುಗಳಾದಂಥ ಬಾಬಾ ಅವರನ್ನು ಸ್ಮರಿಸಿ ನೆನೆಸಿ ಕಣ್ಣೀರು ಹಾಕ್ತಿದ್ರಂತ ಅಂತಹ ದತ್ತವಾಡದ ಬಾಬಾ ಮಹಾರಾಜರು ನನ್ನ ಗುರುಗಳಾದ್ರಲ್ಲ ನಾ ಎಂಥ ಪುಣ್ಯಾತ್ಮ ಅಂತ ಹೇಳ್ಕಾರೆ ಆನಂದ ಪಡ್ತಿದ್ರಂತವ್ರು ಅದೇ ಸಮಯದೊಳಗೆ ಒಂದು ಸಾರಿ ಏನಾತು ಸಾಲಿ ಒಳಗೆ ಪಾಠ ಹೇಳಕತ್ತಿದ್ರು ಒಂದಿಬ್ರು ಹುಡುಗರು ಭಾಳ ಚಂದನ ಹೂ ತಂದು ಕೊಟ್ರಂತ ಅದೃಶ್ಯಪ್ನವ್ರ ಕೈಯಾಗ ಆ ಹೂಗಳನ್ನು ನೋಡಿದ ಕೂಡಲೇ ಒಮ್ಮಿಲಿ ತಮ್ಮ ಗುರುಗಳು ನೆನಪಾಗ್ಬಿಡ್ತು ಇಷ್ಟು ಸುಂದರವಾದಂಥ ಹೂಗಳದಾವ ಇವುಗಳನ್ನು ನನ್ನ ಗುರುಗಳಾದಂಥ ದತ್ತವಾಡದ ಬಾಬಾ ಮಹಾರಾಜರಿಗನ ಇವನ್ನ ಅರ್ಪಣೆ ಮಾಡಬೇಕು ಅಂತ ಹೇಳಿಕಾರ ಕೈಯಾಗ ಹೂ ಹಿಡ್ಕೊಂಡು ಹಂಗೆ ಓಡಾಕತ್ರ ಅಂತ ನೋಡ್ರಿ ಬಿಸಿಲೊಳಗೆ ಬಾಗೇವಾಡಿಂದ ಏನಿಲ್ಲಂದ್ರು ತೊಂಬತ್ತು ಮೈಲಿ ಅಂದ್ರೆ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ಗಿಂತ ಹೆಚ್ಚಿಗೆ ದೂರ ಆಗತೈತಿ ಆ ದತ್ತವಾಡ ಆ ದತ್ತವಾಡಕ್ಕೆ ಹೊಂಟ ನಿಂತು ಅಂತ ನೋಡ್ರಿ ಓಡ್ರಿ 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 ಎಲ್ಲಿ ಮಠ ಓಡ್ರಿಪ್ಪ ಅಂದ್ರೆ ಒಂದು ಹತ್ತು ಕಿಲೋಮೀಟ್ರ್ ಮಠ ಓಡಿದರು ಕಣಿಮೆ ಏರು ಅಂತೇಳಿ ಬರ್ತೈತಿ ಅದನ್ನು ಏರು ಏರಿದ್ರು ಹುಡುಗರು ಬೆನ್ನಾಯ್ತಿದ್ರು ಅವು ಸುಸ್ತಾಗಿ ಅಲ್ಲಿ ನಿಂತು ಬರೇ ಅಷ್ಟು ಆನಂದ ಆ ಪುಷ್ಪವನ್ನು ನೋಡಿದ ಕೂಡಲೇ ಅದನ್ನು ಓದ ನನ್ನ ಸದ್ಗುರು ಪಾದಕ್ಕೆ ಅರ್ಪಿಸ್ಬೇಕಾ ಅಂತ ಹೇಳ್ಕಾರ ಅದು ಆನಂದದೊಳಗನ ಓಡಾಕತ್ತ ಬಿಟ್ಟಾರ ನೂರ ಇಪ್ಪತ್ತು ಕಿಲೋಮೀಟ್ರ ಒಂದು ಹತ್ತು ಕಿಲೋಮೀಟ್ರ್ ದಾಟಿದಾರ ಬಾಬಾ ಮಹಾರಾಜರು ತಮ್ಮ ಆನಂದದೊಳಗೆ ತಾವು ಪ್ರವಚನವನ್ನು ಮಾಡ್ತಿದ್ದರು ದತ್ತವಾಡದೊಳಗೆ ಬೆವರು ಬಿಡಾಕತ್ತಂಥ ಬಾಬಾ ಮಹಾರಾಜರಿಗೆ ಒಂಗಿಲೆ ತಮ್ಮ ಯೋಗ ಶಕ್ತಿಯಿಂದ ಇವರು ಏನು ಓಡಿ ಬರಾಕತ್ತಿದ್ರಲ್ಲ ಬಾಗೇವಾಡೆಯಿಂದ ಅದೃಶ್ಯಪ್ಪನವರು ಅವರು ಎದುರಿಗಿನ ಬಂದು ನಿಂತು ನಿಂತುಬಿಟ್ರಂತ ನಿಂತವ್ರನ್ನ ಅದೃಶಪ್ಪ ಅದೃಶಪ್ಪ ಅಂತಂದ್ರಂತ ಆವಾಗ ಮೈ ಮೇಲೆ ಅರಿವು ಬಂತು ನಮ್ಮಪ್ಪ ಇಲ್ಲೇ ಬಂದನಲ್ಲ ಅಂತ ಹೇಳಿ ಕರಿಯಪ್ಪ ಕರೆದ್ರ್ಯಾ ಅಂತಂದರು ಅಲ್ಲಪ್ಪ ನೀ ಇಷ್ಟು ದೂರ ಓಡ್ಕೊತ ಬರಕತ್ತಿದ್ದೀ ನಿನ್ನ ಶರೀರ ಭಾವವನ್ನು ನೀ ಮರೆತಿ ನನ್ನ ಸ್ಮರಣೆ ಒಳಗೆ ನೀನು ಲೀನನಾಗಿರಿ ನಿನ್ನ ಸಂಪೂರ್ಣ ಜವಾಬ್ದಾರಿ ನನಗಿತ್ತಪ್ಪ ನನಗೆ ದತ್ತವಾಡ್ದೊಳಗೆ ನಿಲ್ಲಕ್ಕಾಗಲಿಲ್ಲ ಅದಕ್ಕೆ ಓಡಿ ಮನೆ ನೋಡಪ್ಪ ನಿನಗೆ ದರ್ಶನ ಕೊಡಾಕ ಅಂತ ಹೇಳಿದ್ರಂತ ಆನಂದ ಭಾಷಗಳನ್ನು ಸುರಿಸ್ಕೊಂತ ನಾನಾ ಧನ್ಯ ಅಂಥೇಳಿ ಒಳಗೆ ಆ ಹುಡುಗರು ಕೊಟ್ಟಂಥ ಸುಂದರವಾದ ಪುಷ್ಪಗಳನ್ನು ಅವರ ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡಿ ಕಣ್ಣು ತೆಗಿತಾರ ಹೂವನ್ನು ಇಲ್ಲ ಸದ್ಗುರುಗಳು ಇಲ್ಲ ಅದನ್ನು ನೋಡಿ ಅಂದ್ರಂತ ಓಹೋ ಸದ್ಗುರುವರ್ಯ ಸ್ನೇಹ ಸ್ನೇಹಿತ ನೊಲಿ ನೊಲಿಲ್ಲ ಇದು ಸಂತಸದಿಂ ರೂಹಂ ತೋರಿಸಿ ಕೂಡಲೇ ರೂಹಂ ಮರಿಮಾಡಿಕೊಂಡು ಪೋದೆಯಾ ಆಹಾ ಅಂತಂದ್ರಂತ ನೋಡ್ರಿ ಸದ್ಗುರುನಾಥ ನಿನ್ನ ಭಕ್ತನನ್ನು ನಿನ್ನ ಸ್ನೇಹಿತನನ್ನು ಸಂತೈಸ್ಬೇಕಂತ ಹೇಳಿಕಾರ ನನಗೆ ಆನಂದವನ್ನು ಕೊಡಬೇಕಂಥೇಳೂಹಂನೊಳಗ ಆನಂದದೊಳಗ ನಿನ್ನ ಭೌತಿಕ ದೇಹವನ್ನು ತೋರಿಸಿ ಮತ್ತು ಆ ರೂಹಂನೊಳಗನ ಮರೆಗೊಂಡು ಹೋದೆಯಾ ಸದ್ಗುರುನಾಥ ಅಂಥೇಳಿ ಆನಂದ ಭಾಷಗಳನ್ನು ಈ ಕಾದರೊಳ್ಳಿಯ ಅದೃಶ್ಯಪ್ಪನವರು ಸುರಿಸಿದ್ರು ಅಂತ ಹೇಳ್ತಾರೆ ಹಿಂಗೆ ಅನೇಕ ಲೀಲೆಗಳನ್ನು ಈ ಇಬ್ಬರು ಗುರು ಶಿಷ್ಯರು ಕೂಡಿ ಮಾಡಿದ್ದಾರೆ ಅದೃಶ್ಯಪ್ಪನವ್ರ ಮೇಲೆ ಗುರುಗಳಾದಂಥ ಬಾಬಾ ಮಹಾರಾಜರಿಗೆ ವಿಶೇಷವಾದ ಪ್ರೀತಿ ಬಾಬಾ ಮಹಾರಾಜರ ಮೇಲೆ ಅದೃಶ್ಯಪ್ಪನವ್ರದ್ದು ವಿಶೇಷವಾದಂಥ ಪ್ರೀತಿ ಇಂತಹ ಗುರು ಶಿಷ್ಯ ಪರಂಪರೆಯನ್ನು ಸ್ಮರಿಸ್ಬೇಕಂದ್ರೆ ನಾವೆಲ್ಲರೂ ಸಹಿತ ಪುಣ್ಯ ಮಾಡಿರಬೇಕು ನಮ್ಮೆಲ್ಲರಿಗೂ ಸಹಿತ ದತ್ತ ಬಾಬಾ ದತ್ತವಾಡದ ಬಾಬಾ ಮಹಾರಾಜರ ಕೃಪಾ ಆಶೀರ್ವಾದ ಕಾದರೊಳ್ಳಿಯ ಅದೃಶ್ಯಪ್ಪನವರು ಕೃಪಾ ಆಶೀರ್ವಾದ ಇರಲಿ ಅಂತ ಬೇಡಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ